ಆಕಾಶಕ್ಕೆ ಹೋಗಿ ಒಗ್ಗರಣೆ ಹಾಕಿ ಬಂದು ಎಲ್ಲವೂ. ಅವನು ಅಷ್ಟು ದೂರ ಅವನು ನೀನೇನು ಎದ್ರಕಂತೀಯಮ್ಮ ನೀನು? ಅವನೇನು ಇವನು ರಿಯಲ್ ಬಾಂಬ್ ಹೊಡಿದವನ ಪಟಾಕಿ, ಆನೆ ಪಟಾಕಿ ಹೊಡೆದಿದ್ದವನು, ಅದು ಇದು ಮೆಣಸಿನ್ಕಾಯಿ ಪಟಾಕಿ. ಗ್ರಹಣ ಅದ್ರಲ್ಲಿ ಬರೀ ಇವತ್ತು ಗ್ರಹಣ, ಹಾಗಾಗಿ ಅಮ್ಮ ಇದುವರೆ 5 ಗಂಟೆ ಆಗ್ತಿದ್ದಂಗೆ ಮನೆಯೊಳಗಡೆ ಸೇರ್ಕೊಳ್ಳಿ ಅಂತ ಹೇಳಿದರೆ. ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು. ರಂಗೋಲಿ ಎಲ್ಲ ಬಿಟ್ಟು ಇವತ್ತು ಅದೇನೇ ನಮ್ಮ ಓನರ್ ಅವ್ರು ಮಾಡಿದ್ರಲ್ಲ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಬಿಟ್ಟು ನೋಡೋಣ. ಇದು ನೋಡಿ ನಮ್ಮ ಚಿಕ್ಕವ್ವ ಮಾಡಿದ್ದು, ಅಂದರೆ ನಾನಿಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ನಲ್ಲ ಅದನ್ನು ನೋಡಿಕೊಂಡು ನಮ್ಮ ಚಿಕ್ಕವನ್ನು ನೋಡಿ ಪಾಪ ಎಷ್ಟು ಚೆನ್ನಾಗಿ ಮಾಡಿದೆ. ಇದು ಸೀರ್ ಕುಡ್ಕ ಅಂತೀವಿ, ಹಾಗೆ ಒಂದೆರಡು ಪ್ಲೇಟ್. ಇವು ಪುಟ್ ಪುಟ್ಟಿ ಉಂಡು, ನನ್ನ ಮಗಳು ನಿನ್ನೆ ಶಾಪಿಂಗ್ ಮಾಡ್ಕೊ ಬಂದಿದ್ದು. ಹೌದಾ? ಸಾಕಾ, ಇನ್ಯಾವ್ದು ಬೇಕು ನೋಡು. ನನ್ನ ಮಗಳು ಇವತ್ತೆ ದೀಪ ಶಾಪಿಂಗ್ ಮಾಡ್ತಾ ಇದೆ. ಶಾಪಿಂಗ್ ಮಾಡ್ತಿರೋದು ನೋಡಿದ್ವಿ. ನೋಡಿ ತಗೋ ಮಗಳು ನಿಧಾನಕ್ಕೆ, ನಿಂಗೆ ಯಾವ್ದು ಬೇಕು ತಗೋ. ಅದು ಪೇಂಟ್ ಮಾಡಿದ್ದಾರೆ ಆಲ್ರೆಡಿ, ಮೆಲ್ಲ ಬಿಸಾಕ್ಬಾರ್ದು. ನನ್ನ ಮಕ್ಕಳು ಅದು ಇಷ್ಟಪಟ್ಟು ತಗೊಳ್ತೇನೆ. ಅಯ್ಯೋ ಅದೇ ಡಿಸೈನ್. ಇವು ಮಾತ್ರ, ಇವು ಮಾತ್ರ ನಿನ್ನೆ ಶಾಪಿಂಗ್ ಮಾಡ್ಕೊ ಬಂದಿದ್ದು. ಇದೆಲ್ಲ ಲಾಸ್ಟ್ ಇಯರ್ದು, ಮತ್ತು ಇವೆಲ್ಲ ತುಂಬ ವರ್ಷದ್ದು. ಅಮ್ಮ ಯಾವಾಗಲೂ ವರ್ಷ ವರ್ಷ ಇದೇ ದೀಪಗಳು, ಇವು ಪಿಂಗಾಣಿವು ದೀಪಗಳು. ಇದು ನನ್ನ ಮಗಳು ಡೆಕೋರೇಷನ್ ಮಾಡಿದ್ದು, ಸ್ಕೂಲಲ್ಲಿ ಮಾಡಿ ಕಳಿಸಿದ್ರಂತೆ, ನೀಟಾಗಿ ಮಾಡಿ ಕಳಿಸಿದ್ರು. ಬಟ್ ಇವಳು ಮನೆಗೆ ಬಂದಮೇಲೆ ಇದೆಲ್ಲ ಕುಳ್ಗೇಡ್ಸ್ಬಿಟ್ಟಿದೆ ನೋಡಿ. ಸ್ಕೆಚ್ ಪೆನ್ನು ಹಂಗಂತ, ಇದು ಇದು ಸ್ಕೆಚ್ ಪೆನ್ನಲ್ಲಿ ಮಾಡಿರೋದು, ಬ್ಲೂ ಕಲರ್ ಮಾತ್ರ. ಮತ್ತೆ ಒಟ್ಟು ಒಂದು ಸಣ್ಣ ಇದು ಸೇರಿ ಒಂದು 50 ದೀಪಗಳು ಹತ್ತಿಸ್ತಾ ಉಂಟು, ಅಂದರೆ ಮನೆ ಒಳಗೆ ಸ್ವಲ್ಪ ಹೊರಗೆ ಸ್ವಲ್ಪ. ಹಾಗಾಗಿ ಇದು ಸೇವಂತಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇವಂತಿಗೆ ಹೂವಾಗಿದ್ರೆ ಚೆನ್ನಾಗ್ತಿತ್ತು. ಈಗ ಇದೆಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಹೊರಗಡೆ ರಂಗೋಲಿ ಬಿಟ್ಟಿದ್ದೀನಿ, ಅದ್ರ ಹತ್ರ ತಗೊಂಡೋಗಿ ಎಲ್ಲ ಜೋಡಿಸಿ ಫೋಟೋ ಎಲ್ಲ ತಗೊಂಡು ಪಟಾಕಿ ಎಲ್ಲ ಹೊಡೆಯೋದು. ಇದೊಂದು ಶಾಪಿಂಗ್ ಮಾಡಿದೆ ಮಗಳು ನೋಡಿ, ಇದು 40 ರೂಪೀಸ್ ಏನೋ. ಮತ್ತು ಇದು ಬಂದು ಶಾಪಿಂಗ್ ಮಾಡಿರೋದು, ಅದಕ್ಕೆ ಇಷ್ಟ ಬಂದಂಗೆ ಪಾಪ, ಅದಕ್ಕೆ ಶಾಪಿಂಗ್ ಮಾಡೋಕೆ ಗೊತ್ತಿಲ್ಲಲ್ಲ, ಅದಕ್ಕೆ ಇಷ್ಟ ಬಂದಂಗೆ ಇದೊಂದು ಡಿಸೈನ್ ಆಗಿರೋದು ಬೇಕು ಅಂತ ಹೇಳಿ ಇದೊಂದು ತಗೊಳ್ತು. ಮತ್ತು ಈ ಥರದ್ದೊಂದು ಡಿಸೈನ್ ಅಂತ ಈ ಥರದ್ದೊಂದು ತಗೊಳ್ತು. ಆಮೇಲೆ ಪುಟ್ ಪುಟ್ಟು ದೀಪಗಳು ಒಂದು 10 ತಗೊಳ್ತು. ಸೊ ಇನ್ನು 3ಕ್ಕೆ ಮಾತ್ರ ಹೂವಿಟ್ಟಿದ್ದೀನಿ, ಇದಕ್ಕೇನು ಹೂವಿಡಕ್ಕೆ ಹೋಗಲಿಲ್ಲ. ಇವೇ ಪುಟ್ ಪುಟ್ಟು ದೀಪಗಳಲ್ವಾ, ಏನು ಹೂವಿನಷ್ಟು ತಪ್ಪನೇ ಇದೆ. ಸೊ ಈಗ ಹಾಗಾಗಿ ಇದಕ್ಕೇನು ಇಡಕ್ಕೆ ಹೋಗಲಿಲ್ಲ. ಇದು ತುಳಸಿ ಕಟ್ಟೆಗೆ ಚೆನ್ನಾಗುತ್ತೆ, ಗಾಳಿ ಹೂ. ಈಗ ನೋಡಿ ಬೇಕಾದ್ರೆ ಮಳೆ ಇಲ್ಲ, ಇವತ್ತು ಬಿಸಿಲಿದೆ, ಇದೆಲ್ಲ ಇಟ್ಟುವಾಗಲೇ ಗಾಳಿ ಬರುತ್ತೆ ಅಥವಾ ಮಳೆ ಸಣ್ಣಗೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಬರೋದು, ಈ ವರ್ಷ ನೋಡಬೇಕು ಗೊತ್ತಿಲ್ಲ. ನೋಡಿ ರಂಗೋಲಿ ಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ, ಅದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಇವತ್ತು ಕಲರ್ ಮಾಡ್ತಾಯಿದ್ದೀನಿ, ಇದೇ ಫಸ್ಟ್ ಟೈಮು ರಂಗೋಲಿ ಕಲರ್ ಆಗ್ತಾ ಇರೋದು ನಾನು. ಆ ಲೈನಿಂದ ಯಾರಾದರೂ ಹೊರಗಡೆ ಹೋದರೆ ಎಲ್ಲ ಫೇಲ್. ಹಂಗೆ ಕರೆಕ್ಟ್, ವೆರಿ ಗುಡ್. ಚೆನ್ನಾಗಿದೆಯಾ ಮಗಳು? ಇಲ್ಲ ಇಲ್ಲ, ಒಂದು ಮಾಡಿ ನೀನು ನೀಟಾಗಿ ಇಲ್ಲಿ. ಹಾಂ, ಇದು ಎಲ್ಲರಿಗೂ ಎರಡೆರಡು, ಎಲ್ಲರಿಗೂ ಎರಡೆರಡು. ಹಾಂ ಆಯ್ತು ಆಯಿತು. ಹಾಂ, ಎರಡು ಚಿಕ್ಕವಂಗೆ, ಮಗಳಿಗೆ ಅದು ಮತ್ತು ಆ ಕಡೆದು ಸುಮಿತ್ ಇದು ಇದು. ಏನವ ನಿಂದ ಆ ಎಲೆಗಳು, ನೀನು ಒಂದು ನೋಡೋದು ಅಷ್ಟಾಗಲೇ ಐತೆ, ಇನ್ನೊಂದು ಇಟ್ಟು ಆಯ್ತಲ್ಲಮ್ಮ. ಬಾಳೆಲೆ ಇದ್ದಂಗ ಐತೆ, ಇದು ಯಾವ್ದು ಪಲಾವಿನ ಎಲೆ ಇದ್ದಂಗ ಐತಲ್ಲ ಇದು ನೋಡಿ, ಎಷ್ಟು ನೀಟಾಗಿ ಮಾಡ್ದ ಸುಮಿತ್. ಒಳ್ಳೆ ಪೇಂಟಿಂಗ್ ಮಾಡ್ದಂಗ ಮಾಡ್ದ ಎಲ್ಲಿ. ಓ, ಮಗಳು ಎಷ್ಟು ಚೆನ್ನಾಗಿ ಮಾಡಿದ್ರು, ಒಂಚೂರು ಆ ಕಡೆ ಕಡೆ ಹೋಗಿ. ಸಂಪೂರ್ತಿನೂ ಅಷ್ಟೇ, ಎಲ್ಲಾರು ಚೆನ್ನಾಗಿ ಮಾಡ್ತಾವ್ರೆ. ಪೂಜಾ ಕೆ ರಾಜೇ ಚೆನ್ನಾಗಿ ಮಾಡ್ತಾ ಇಲ್ಲ. ನಿನ್ ಟ್ಯುಟೋರಿಯಲ್ ತಗೊಂಡ್ ಯಾರು ಹೋಗಿ ರಂಗೋಲಿ ಹಾಕಿದ್ರೆ ಅವ್ರು ಫಸ್ಟ್ ಬರೋದೇ ಲಾಸ್ಟ್ ಇಂದ. ಶೇಪ್ ಹುಟ್ಟಾಗೈತೆ, ನೀನೇನ್ ಟ್ಯುಟೋರಿಯಲ್ ಮಾಡ್ತೀಯ ಅದಕ್ಕೆ. ಹಾ, ದೀಪಕ್ಕೆ ಎಲ್ಲಾರ್ಗು ಒಂದೊಂದು ದೀಪ. ಈಗ ಎರಡೆರಡು ದೀಪ ಇಬ್ಬ ಎಲ್ಲರಿಗೂ, ಎರಡೆರಡು ಎಲ್ಲರಿಗೂ ನೋಡಿ. ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಮಾಡಿ. ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಲ್ಲ ಅಷ್ಟು ಚೆನ್ನಾಗಿಲ್ಲ. ಹೆಂಗೋ ಚೆನ್ನಾಗಿ ಕಂಡ್ರೆ ಸಾಕು ವಿಡಿಯೋದಲ್ಲಿ. ಆಕ್ಚುಲಿ ಇದು
ಚಿಕ್ಕಿ ರಂಗೋಲಿ. ಹಾಗಾಗಿ ಏನಾಗ್ಬಿಟ್ಟಿದೆ ಅಂದರೆ ಅದು ಗಾರೆ ಅಲ್ಲಿ ನಮ್ಮದು ಕಣ ಅಲ್ವಾ, ಹಾಗಾಗಿ ಅಲ್ಲೊಂದು ಲೈನ್ ಹಾಕಿರ್ತಾರೆ, ಆ ಲೈನೇ ಸೆಂಟ್ರು ಮಾಡ್ಕೊಂಡ್ಬಿಟ್ಟು ನಾನು ಅದ್ರ ಪ್ರಕಾರ ಹೋಗ್ತಿದ್ದೆ. ಸೊ ಅದು ಸ್ವಲ್ಪ ಏರು ಪೇರು ಎಲ್ಲ ಆಗೋಗಿ ಅದು ಹೇಗೆಗೂ ಬಂದಿದೆ ರಂಗೋಲಿ. ಆದರೆ ನೋಡೋಣ, ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಖುಷಿಯಿಂದ ಮಾಡ್ತಾಯಿದ್ದಾರೆ. ಮಕ್ಕಳು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೋಡಿದ್ರೆ ನನಗೊಂಥರ ಖುಷಿ ಆಗ್ತಾಯಿದೆ. ಇದೊಂಥರ ಮಕ್ಕಳಿಗೂ ಒಂಥರ ಒಳ್ಳೆ ಅಭ್ಯಾಸ ಆದಂಗೆ ಆಯ್ತು ನಂಗೆ ಇವತ್ತು ಇದು ಮಾಡ್ತಾ ಮಾಡ್ತಾ. ಓ, ಮಕ್ಕಳಿಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆಯಲ್ಲ ಅಂತ ಖುಷಿ ಆಯಿತು ನನಗೇ. ನೀವೇ ನೋಡಿ ಮಕ್ಕಳು, ಅದು ಕಲರ್ ಆದ್ರೂ ಅಷ್ಟೇ, ಆ ಬಣ್ಣದಿಂದ ಈ ಬಣ್ಣ, ಈ ಬಣ್ಣದಿಂದ ಆ ಬಣ್ಣ, ಟೆಚ್ಚೇ ಮಾಡಿಲ್ಲ ಅಷ್ಟು ನೀಟಾಗಿ. ನಾನು ಏನು ರಂಗೋಲಿ ಹಾಕ್ಬಿಟ್ಟಿದ್ದೀನಿ ಅದರೊಳಗೇ ಹಚ್ತಿದ್ದಾರೆ. ಫೈನಲಿ ರಂಗೋಲಿ ಈ ಥರ ಬಂದಿದೆ, ಚಿಕ್ಕದಾಗಿ ಕಾಣಿಸ್ತಿದೆ ಬಟ್ ದೊಡ್ಡದಾಗಿ ಬಂದಿದೆ. ಸೈಡ್ ಸ್ವಲ್ಪ ಇನ್ನೂ ದೊಡ್ಡದಾಗಿ ಕಾಣಿಸ್ಲಿ ರಂಗೋಲಿ ಅಂತ ಸುಮ್ಮನೆ ಬಾರ್ಡ್ರ್ ಕೊಟ್ಟಿದ್ದೀನಿ. ಕೊನೆಗೆ ಯಾವ್ಯಾವ ಕಲರ್ ಬೇಕು ಮಕ್ಕಳಿಗೆ ಆ ಕಲರ್ ತುಂಬಿ ಅಂದರೆ ತುಂಬ ಕೆಡಗಿದ್ದಾರೆ. ಬಟ್ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ ಇರೋದ್ರಲ್ಲಿ, ಫಸ್ಟ್ ಟೈಮ್ ಅಲ್ವಾ. ನೋಡಿ, ನಮ್ಮನೆ ತಿಪ್ಪಮ್ಮ ರೆಡಿಯಾಗಿದೆ. ಲಾಸ್ಟ್ ಇಯರ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ತೋರಿಸಿದ್ದೀನಿ, ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಇದು ನಾವು ತಿಪ್ಪಮ್ಮ ಅಂತೀವಿ, ನಿಮ್ಮ ನಿಮ್ಮ ಕಡೆ ಏನಂತೀರ ತಿಳಿಸಿ. ಇದು ಬೆಳಗ್ಗೆಗೆ ಇವಾಗ ರೆಡಿ ಮಾಡಿಟ್ಟುಂಟು ಸಗಣಿಯಿಂದ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಜೀವನದಲ್ಲೂ ಬೆಳಕು ದೀಪದ ತರ ಬೆಳಗ್ತಾ ಇರಲಿ ಅಂತ ಹೇಳ್ತಾ ಈ ದೀಪಾವಳಿ ಹಬ್ಬ ಸ್ಟಾರ್ಟ್ ಮಾಡೋಣ ಬನ್ನಿ. ಹೇಗೆ ರೆಡಿಯಾಗಿದ್ದೀನಿ ಅಂತ ಒಮ್ಮೆ ಹೇಳಿ. ತುಂಬಾ ಸಿಂಪಲ್ ಆಗಿ ನನಗೆ ಹೊರಡಕ್ಕೂ ಮತ್ತೆ ದೀಪಗಳೆಲ್ಲ ಹಚ್ಚಕ್ಕೂ ಮತ್ತೆ ಹೊರಡಕ್ಕೂ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲಕ್ಕೂ ಈಸಿ ಆಗಂಗೆ ಮುಂಚೆನೆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸಿಂಪಲ್ ಆಗಿ ಬಟ್ಟೆ ಹಾಕೋಣ ಅಂತ. ಸೀರೆ ಎಲ್ಲ ಆದ್ರೆ ಸ್ವಲ್ಪ ಪಿನ್ ಮಾಡ್ಬೇಕು, ನನಗೆ ಹಿಡಿಬೇಕು ಅದೆಲ್ಲ ಇರುತ್ತೆ, ಇದಾದ್ರೆ ಸಿಂಪಲ್ ಆಗಿ ಮಾಡ್ಕೋಬೋದಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಹಾಗೆ ಇದನ್ನ ನಂದು ಲಾಸ್ಟ್ ಮದ್ವೆಲಿ ಇಯರ್ ರಿಂಗ್ ಹಾಕಿದ್ದೆ, ಅವ್ರು ತುಂಬಾ ಜನ ಕೇಳ್ತಾ ಇದ್ರಿ. ಇದನ್ನ ಎರಡು ತರ ಮಾಡ್ಕೊಬಹುದು, ಈ ಇಯರ್ ರಿಂಗ್ ನ ಎರಡು ತರ ವೇರ್ ಮಾಡ್ಬೋದು. ಅದು ರೌಂಡ್ ರೌಂಡ್ ಬರುತ್ತೆ, ಲಾಸ್ಟ್ ಮದ್ವೆಲಿ ಹಾಕ್ತೀನಿ ರೌಂಡ್ ರೌಂಡ್ ಇತ್ತು. ಇದು ನೋಡಿ ಸ್ಟೆಪ್ ಬೈ ಸ್ಟೆಪ್ ರಿಂಗ್. ನಂಗೆ ಈಗ ಈ ತರ ಡಿಫ್ರೆಂಟ್ ಆಗಿರ್ಬೇಕು ಆ ತರ ಇಷ್ಟಪಡ್ತೀನಿ. ಇದು ಕೂಡ ಈಗ ಒಂದು 2-3 ಇಯರ್ಸ್ ಆಯ್ತು ಇದು ಕೂಡ ಮಾಡಿಸ್ಕೊಂಡು. ನೋಡಿ ಈ ಸಿಂಪಲ್ ಆಗಿರೋದಕ್ಕೆ ಆಕ್ಚುಲಿ ಇದಕ್ಕೆ ಈ ನೆಕ್ಲೆಸ್ ತುಂಬ ಬ್ರೈಟ್ ಆಗಿ ಕಾಣಿಸ್ತದೆ ಅಂತ ಅನ್ಕೊಂತೀನಿ. ಅಂದ್ರೆ ಇಲ್ಲಿವರೆಗ ಅಥವಾ ಇಲ್ಲೆಲ್ಲ ಇಲ್ಲಿವರೆಗೂ ಲಾಂಗ್ ಚೈನ್ ಆಗಿದ್ರೆ ಅಷ್ಟು ಲುಕ್ ಇರ್ತಾ ಇರಲಿಲ್ಲ. ಸೊ ಫ್ರೀ ಇಯರ್ಗೆ ಈ ಇಯರ್ ರಿಂಗಿಗೆ ಇದು ಸೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ನಾನು ಇದು ಮ್ಯಾಚಿಂಗ್ ಮಾಡ್ಕೊಳ್ಳೋದು ಕಡಿಮೆನೆ, ಇದೇ ಬೇರೆ ತರ ಈ ತರನೇ ನಾನು ಹಾಕೊಳ್ಳೋದು. ಒಂದೇ ಇದೇ ತರದ ಇದು ಹಾಕೊಳಕ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ಎಲ್ಲ ಒಂದೇ ತರ ಅನ್ಸ್ಬಿಡುತ್ತೆ. ಸೊ ಡಿಫ್ರೆಂಟ್ ಆಗಿ ಹಾಕಕ್ ಇಷ್ಟ ಚೈನ್ಗೂ ಮತ್ತು ಇಯರ್ ರಿಂಗಿಗೂ, ಇಲ್ಲಾಂದ್ರೆ ಅದೊಂಥರ ಸೆಟ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಇವಾಗ ದೀಪ ಎಲ್ಲ ಹಚ್ಚೋಣ, ಪಟಾಕಿ ಎಲ್ಲ ಹೊಡಿಯೋಣ ಈಗ. ಓಕೆನಾ, ದೀಪಗಳಿಗೆ ಬೆಳೆದು ಇವತ್ತು ದೀಪಾವಳಿ ಹಬ್ಬ ಅಲ್ವಾ ಮಗನೆ, ಸೈಡಲ್ಲಿ ಸೈಡಲ್ಲಿ ನಿಂತ್ಕೊ ಬೆಳಗ್ಬೇಕು. ಒಳ್ಳೇದು ಮಾಡಪ್ಪ ದೇವ್ರಿ, ಒಳ್ಳೇದು ಮಾಡಪ್ಪ ದೇವ್ರಿ. ಈಗ ದೀಪಗಳೆಲ್ಲ ಅಲಂಕಾರ ಮಾಡಿ ಅದ ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇವಾಗ ಅದೆಲ್ಲ ತಗೊಂಡೋಗಿ ಹೊರಗಡೆ ರಂಗೋಲಿ ಬಿಡಿಸಿದ್ದೀನಲ್ಲ ಅಲ್ಲಿಡೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಹಾಂ ನೋಡಿ, ಇವಾಗ ಮನೆ ಮುಂದೆ ಎಲ್ಲ ದೀಪ ಇಡ್ತಾ ಇದ್ದೀನಿ. ಏನು ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿದೆ ಅದನ್ನು ತೊಗೊಬಂದು ಮನೆ ಮುಂದೆ ಇಡ್ತಾ ಇದ್ದೀನಿ. ಅಂದರೆ ಅಲ್ಲೇ ಪಾಟ್ ಇರುತ್ತೆ, ಪಾಟ್ಗಳಿರುತ್ತಲ್ಲ ಫ್ಲವರ್ ಪಾಟು, ಅದ್ರ ಮುಂದೆ ಒಂದೊಂದಂತೆ ಇಟ್ಬಿಡ್ತೀನಿ. ಅಂದರೆ ಇಡೋವರೆಗೂ ಅಷ್ಟು ಜೋಶಲ್ಲಿ ಇಟ್ಬಿಡ್ತೀನಿ, ಅಷ್ಟೇ ಇಟ್ಟಾದ್ಮೇಲೆ ನಂಗೆ ಜ್ಞಾನನೇ ಇರಲ್ಲ. ಅಂದರೆ ಯಾಕಂದರೆ ನಮ್ಮಲ್ಲಿ ವರ್ಷ ಇಡೋದು ನಾನು ದೊಡ್ಡದಾಗಿ ಇಟ್ಬಿಡ್ತೀನಿ ಸಂಜೆ ಟೈಮು. ಆದರೆ ಬೆಳಗ್ಗೆ ಆಗ್ತಿದ್ದಾಗೆ ಪಪ್ಪನೇ ಪಾಪ ಅದೆಲ್ಲ ದೀಪಗಳೆಲ್ಲ ತೊಗೊಬಂದು ಇಡೋದು, ಹಾಗಾಗಿ ರಿಸ್ಕ್ ಆಗಬಾರ್ದು ಅಂತ ಈ ಸಮಯದಲ್ಲಿ ನಾನು ಹಂಗೆ ಇಟ್ಬಿಟ್ಟು ಹಂಗೆ ತೊಗೊಬಿಟ್ಟು ಬರೋಣ ಅಂತ. ಆಕಾಶಕ್ಕೆ ಹೋಗಿ ಒಗ್ಗರಣೆ ಹಾಕಿ ಬಂದು ಎಲ್ಲವೂ. ಹಾಗೆ ಈಗ ದೀಪಗಳೆಲ್ಲ ರೆಡಿ ಮಾಡಿ ಹಚ್ಚಿ ಇಟ್ಟಿದ್ನಲ್ಲ ಅದೆಲ್ಲ ತಗೊಬಂದು ಮನೆ ಮುಂದೆ ಇಡ್ತಾ ಇದ್ದೀನಿ. ತುಂಬ ಇಡಲ್ಲ ಮನೆ ಮುಂದೆ ಅಷ್ಟೇ, ಒಂದು ಅಲ್ಲಿ ಪಾಟ್ಗಳು ಏನೇನಿದೆ ಫ್ಲವರ್ ಪಾಟ್ಗಳು ಅದ್ರ ಮುಂದೆ ಒಂದೊಂದು ಆಗಿ ಇಟ್ಕೊಂಡ್ಬರ್ತೀನಿ. ಹಾಗೆಯೇ
ಕಾಂಪೌಂಡ್ಗಳಿಗೆ ಒಂದು 15 ಇಡ್ತೀನಿ, ಮನೆ ಮುಂದೆ ಒಂದು 15, ಮತ್ತು ಮನೆ ಒಳಗೆ ಒಂದು 20 ಇಡ್ತೀನಿ. ಅಲ್ಲೇ ಒಟ್ಟು ಒಂದು ಬಾಗಿಲಿಗೆ ಎಲ್ಲ ಸೇರಿ ಒಂದು 50-55 ಇಟ್ಟಿರ್ತೀನಿ ಅಷ್ಟೇ. ಇಡುವಾಗ ತುಂಬ ಖುಷೀಲಿ ಎಲ್ಲ ರೆಡಿಯಾಗಿ ಜೋಶಲ್ಲಿ ಇಡ್ತೀನಿ ಅಷ್ಟೇ ನನ್ನ ಕೆಲಸ. ಪಾಪ ಬೆಳಗ್ಗೆ ಆಗ್ತಿದ್ದಾಗೆ ಪಾಪ ಅದೆಲ್ಲ ಎತ್ತಿಟ್ಬಿಡ್ತಾರೆ. ಪಾಪ ಹಂಗಂದ್ರೆ ಸ್ವಲ್ಪ ಜವಾಬ್ದಾರಿ ಇಲ್ಲ, ಆಗಿನ ವಸ್ತುಗಳಾಗಿ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಬೇಕು ಮತ್ತು ಬೇಕಾಗುತ್ತೆ ಅಂತೇಳಿ ನಮ್ಮ ಪಾಪ ಅದರಲ್ಲೂ ಬೆಳಗ್ಗೆ ಬೇಗ ಎದ್ದೇಳ್ತಾರಲ್ಲ, ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ಪಾಪ ಎಲ್ಲ ತಗೊಬಂದು ಇಟ್ಬಿಡ್ತಾರೆ ಅದೆಲ್ಲನೂ ಒಳಗೆ. ಅವನು ಅಷ್ಟು ದೂರ ಅವನು ನೀನೇನು ಎದ್ಕೊಂತೀಯಮ್ಮ ನೀನು? ಅಲ್ಲ ಭಯ ಅಲ್ವಾ, ಎಂಥ ಭಯ, ಅವನೇನು ಇವನು ರಿಯಲ್ ಬಾಂಬ್ ಹೊಡಿತಾವನ ಪಟಾಕಿ? ನೀನು ನೋಡಿದ್ರೆ 100 ಮೀಟರ್ ದೂರದಲ್ಲಿ ಇದೆಯಾ? ಹಾಂ, ಆನೆ ಪಟಾಕಿ ಹೊಡೆದಿದ್ದವನು, ಅದು ಇದು ಮೆಣಸಿನ್ಕಾಯಿ ಪಟಾಕಿ, ಅದಕ್ಕೂ ಎದುರ್ತಿಲ್ಲ ಹೇಳು. ನಂಗೆ ಕಿಡಿ ಕಿಡಿ ಕಾಣಿಸ್ಬಾರ್ದು, ಅದ್ರ ಪಾಡಿ ಹಿಂದೆ ನೋಡಿದ್ರೆ ಏನಾಗಲಿ, ಈಗ ಹೊಡಿತದೆ ಹೊಡಿತದೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ಎಲ್ಲದರಲ್ಲೂ ಡೇರಿಂಗ್ ತೋರಿಸಿದ್ಯಾ, ಇಂಥದ್ರಲ್ಲಿ ಹೋಗಿ ಹೋಗಿ ಟೂಸ್ ಪಟಾಕಿ ಆಗಿದೆಯಾ? ನಾನು ಎಲ್ಲ ವಿಷಯಗಳಲ್ಲೂ ಅಷ್ಟೇ, ಚಿಕ್ಕ ಚಿಕ್ಕ ವಿಷಯಕ್ಕಿಂತ ದೊಡ್ಡ ವಿಷಯ ಮಾಡ್ಕೊಂತೀನಿ, ದೊಡ್ಡ ವಿಷಯ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಂಗೆ. ಅದ್ಯಾಕೆ ಹಂಗೆ ಮಾಡ್ಕೋಬೇಕು? ನಾವು ಆ್ಯಕ್ಚುಲಿ ವರ್ಷ ವರ್ಷ ಯಾವಾಗಲೂ ಅಷ್ಟೇ ಕಾಂಪೌಂಡಿಗೆಲ್ಲ ಇಡ್ತೀನಿ, ಮನೆಯೊಳಗೂ ಇಡ್ತಾ ಇದ್ದೆ. ನೀನಾಗ ತಲೆ ಕೆಡಿಸಿದ್ಯಾ? ಹಾಂ, ಆ ಪ್ಲೇಟ್ ತಗೋಬೋ ಮಗಳ, ಇನ್ನೊಂದು ದೀಪ ಇರೋ ಪ್ಲೇಟು. ನಮ್ಮ ಅಮ್ಮನೇ ಓಡಿಸಾಡ್ತೈತಂಗೆ ಎಲ್ಲರೂ. ನಮ್ಮ ಅಮ್ಮ ಹೋಗುತ್ತೆ, ಹೆಂಗಾಗಿದೆ ಅಂದರೆ ಪಟಾಕಿ ತಗೋಬನ್ನಿ ಇಡಿ. ಅವ್ ಪಟಾಕಿ ಹೊಡಿದ್ರೆ ಬೇರೆ ನಾಯಿಗಳು ಹೋಗಿ ಕೆಳಗಡೆ ಬಚ್ಚಿಟ್ಕೊಂತೇವೆ, ನಮ್ಮ ನಾಯಿಗಳು ಹೋಗಿ ಯಾರು ಹೊಡಿತಿರೋದು ಅಂತ ಹೇಳಿ ನೋಡ್ಕೊಂಡು ಜೋರು ಮಾಡ್ತಾ. ಹಾ ನೋಡಿ, ದೀಪಗಳೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದರೆ, ಮನೆಯದು ಲೈಟ್ ಬೆಳಕಿರೋದ್ರಿಂದ ಅದಷ್ಟು ಎದ್ದು ಕಾಣಿಸ್ತಾ ಇಲ್ಲ, ಕತ್ಲೆ ಇದ್ದಾಗ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ದೀಪದ ಬೆಳಕು. ಹಾಗೆ ನಮ್ಮದು ಪ್ರತಿ ವರ್ಷವೂ ಅಷ್ಟೇ, ಇಲ್ಲಿ ನಾವು ನಾಳೆ ಹಬ್ಬ ಅಂದರೆ ಇವತ್ತಿನ ದಿನ ಗೇಟ್ ಮುಂದೆ ಒಂದು ದೇವಸ್ಥಾನ ಇದೆ, ಅಂದರೆ ಕಲ್ಮಂಟಿ ಅಂತೀವಿ ನಾವು, ಅಲ್ಲಿ ಯಾವಾಗಲೂ ಒಂದು ಕೆಂಡ ಹಾಕಿ ಅಂದರೆ ಬೆಂಕಿ ಹಾಕ್ತಾರೆ, ಅಂದರೆ ಅಲ್ಲಿ ಸಂಜೆ ಟೈಮ್ ಅಲ್ಲಿ ರಾತ್ರಿ ಆಗ್ತಿದ್ದಂಗೆ ಊರವರೆಲ್ಲ ಸೇರಿ ಗಂಡಸರು ಕೂತ್ಕೊಂಡು ಮಾತಾಡೋದು ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ನಮ್ಮನೆಯವರು ಹಾಸನದಲ್ಲಿ ಸ್ವಲ್ಪ ಲೇಟಾಗಿ ಇವೆಲ್ಲ ಪೂಜೆ ಮಾಡ್ತಾ ಇದ್ವಿ, ಯಾಕಂದ್ರೆ ಇವತ್ತು ಗ್ರಹಣ ಇತ್ತು, ಹಾಗಾಗಿ ಸ್ವಲ್ಪ ಗ್ರಹಣ ಎಲ್ಲ ಮುಗಿದ್ಮೇಲೆ ದೀಪ ಎಲ್ಲ ಏರಿಸಿ ಈಗ ಪಟಾಕಿ ಹೊಡಿತಿದ್ವಿ. ಸೊ ಹಾಗಾಗಿ ನನ್ನ ಪಕ್ಕ ಬಂದತ್ತು ಸರ್, ಇಲ್ಲ ಬಿಡ ಮುಗಿತು ಓನಿದ್ಕೊಳಮ್ಮ, ಫುಲ್ ಡೀಟೇಲ್ ಆಗಿ ಲಾಸ್ಟ್ ಇಯರ್ ನಾನು ಮಾಡಿದ್ದೀನಿ. ಸೊ ಈ ಸರಿ ಎಲ್ಲ ಹಾಗಾಗಿ ಸಿಂಪಲ್ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಾನು ಹಿಂದೆ ಬರಮ್ಮ ಹೋಗ್ಲಿ, ಸೊ ನೀನು ನನಗೂ ಸುಮಾರು ಹೊತ್ತು ಕ್ಯಾಮ್ರಾ ಹಿಡಿದು ಹಿಡಿದು ಬೇಜಾರಾಗೋಯ್ತಪ್ಪ, ಇದು ಆಡೋದಕ್ಕೆ ನೀನು ಆಡೋದಕ್ಕೆ ಹಾಂ ಎಷ್ಟೊತ್ತು ಅಂತ ಇಟ್ಕೊಳಕಾಗತ್ತೆ ನೋಡ್ದೇಳೋದು? ಈಗ ಮಾತಾಡಮ್ಮ ಹೋಗ್ಲಿ ಹೋಗ್ಲಿ, ಏನಾಗಲ್ಲ. ಲಾಸ್ಟ್ ಇಯರು ಕೂತ್ಕೊಂಡು ನಮ್ಮ ಶಿವಪ್ಪ ನಾವೆಲ್ಲ ಸರಿ ಸಗಣಿಯಿಂದ ತಿಪ್ಪಮ್ಮನ ಮಾಡೋದು ಆಗಲಿ ವಿಡಿಯೋ ಮಾಡಿದ್ದೀನಿ, ಮತ್ತು ಹೊರಗಡೆ ಕೆಂಡ ಎಲ್ಲ ಹಾಕೋದು ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಫುಲ್ ಕಂಪ್ಲೀಟಾಗಿ ಲಾಸ್ಟ್ ಇಯರ್ದು ವಿಡಿಯೋ, ಲಾಸ್ಟ್ ಇಯರ್ ದೀಪಾವಳಿದು ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೀನಿ ವಿಡಿಯೋನ. ಸೊ ಈ ಸರಿ ಸಿಂಪಲಾಗಿ, ಏನು ವರ್ಷ ವರ್ಷ ಇದೇ ಹಬ್ಬ ಅಲ್ವಾ, ಸೊ ಇದೇ ಥರ ಮಾಡೋದ್ರಿಂದ ಇದೇ ಈ ಸರಿ ಏನು ತುಂಬ ಡೀಟೇಲಾಗಿ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಮತ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಹ್ಞೂ, 20 ನಿಮಿಷ ಆಗೋಗಿದೆ, ಆಗಲೇ ಶೂಟ್ ಮಾಡಿದ್ದೀನಿ. ಸರಿ, ಪಟಾಕಿ ಹೊಡೆಯೋಣ ಮಗಳೇ. ಹಾಂ, ಕ್ಯಾಮ್ರಾ ಪಟಾಕಿ ಬುಗ್ ಅನ್ನತ್ತದು. ಹ್ಞೂ, ಇಡಿ ಫ್ಲಾಶ್ ಮಾಡುತ್ತೆ ಮಗಳೇ. ಹಾಂ ನೋಡಿ, ಅಡಿ ಇಡಿ ಇಡಿ ಅಲ್ಲಿ ನೋಡಿ, ನಮ್ಮ ಪಪ್ಪ ಎಷ್ಟು ದೊಡ್ಡ ಪಟಾಕಿ ಹೊಡಿತಿದ್ದಾರೆ ಅಂತ. ಅಷ್ಟೇ, ಅದು ಫೋಟೋ ತೆಗಿತಿರೋದದು. ಎಂತ ಚಟ್ಪಟ ಅಂತೇನೆ ಇದು? ಏನ್ರೆಡಿ? ಏ ಏ ಏ ಅಮ್ಮ, ಏ ಏ ಬೈ ಪಟಾಕಿ. ಓ, ಏನ್ ಹಿಂಗ್ ಬಿಡ್ತೈತಲ್ಲ ಇದು, ಏ ಬರೀ ಹೊಗೆ ಬಿಡ್ತೈತಲ್ಲ ಇದು ಉರಿಯೋದ್ಕಿಂತ ಅಲ್ಲಿ ನೋಡಿಲಿ. ಓಯ್ಯೋ, ಮನೆನೇ ಮುಚ್ಚೋಗಂಗೆ ಹೊಗೆ ಬಿಡ್ತಪ್ಪ ಇದು. ಹೋ ತರಿಕೆ, ಟಾರ್ಚ್ ನೋಡಿ ನಮ್ಮ ಮನೆಯವ್ರ ಕೈಲಿ ಟಾರ್ಚ್ ತಡಿಯಪ್ಪಿ. ಓ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಓ ಚೆನ್ನಾಗಿದೆ ಇದು. ಒಂದೇನದ ಎಲ್ಲ ಚಿಕ್ಕವ, ನೀನ್ ಪಟಾಕಿ ಹೊಡಿ ಚಿಕ್ಕವ, ಯಾವ ತರ ಹೊಡಿತಿದ್ಯ ಎಲ್ಲ ನಿನ್ ಪಟಾಕಿ ತೋರಿಸು ಚಿಕ್ಕವ. ಓ, ಇದೆಂತ ಪಟಾಕಿ ಚಿಕ್ಕವ? ಪಟಾಕಿ ಹೆಂಗ್ ಹೊಡಿಯೋದು ಇದನ್ನ? ಹಾ,
ಒಬ್ಬ ಇಲ್ಲ ಬಿಡಿ. ಓ ಮಗಳು ನೀನು ಬೆಳ್ಳುಳ್ಳಿ ಬಿಟ್ಟಾಕಿ ಹುಡಿ ಮಗಳು, ಕೊಡು ಅಂತ ಕೇಳಬೇಕು. ನನ್ನ ಕಾಲಿಗೆ ಹುಡಿತಿಯಲ್ಲ ಮಗಳು, ರಂಗೋಲಿ ಹಾಳು ಮಾಡಬಾರ್ದು, ರಂಗೋಲಿ ಹಾಳು ಮಾಡಬಾರ್ದು. ನಮ್ಮ ಮಕ್ಕಳು ಪಟಾಕಿನೇ ಚೆನ್ನಾಗಿದ್ದಾವೆ, ಇವ್ರದ್ದು ಚೆನ್ನಾಗಿಲ್ಲ. ಥೂ ಡಬ್ ಡಬ್ ಪಟಾಕಿ ಯಾವ್ಯಾವ ಥರದ್ದು ಅಂತ ಗೊತ್ತಿಲ್ಲ, ಅಷ್ಟಾಗಲೇ ಗೊತ್ತು. ಅವ್ರು ಡಬ್ ಬಂದಾಗ ಓಡಿ, ನಾನು ನಮ್ಮ ಅಕ್ಕ ಬರ್ತಾ ಇದ್ದೀವಿ ನೋಡಿ. ನಮ್ಮನೆ ಪುಟ್ಟಲಕ್ಷ್ಮಿ ಇರು ಪಾಪ, ನಾವು ಚಿಕ್ಕ. ಅದೇ ಮಕ್ಳಿಗೆ ಒಂದು ದೀಪ ಹಚ್ಚಕ್ ಬಿಡ್ತಿಲ್ಲ ನೀವು. ಆಕ್ಚುಲಿ ದೀಪಾವಳಿ ಹಬ್ಬನ ನಮ್ಗಳಿಗೆ ದೀಪ ಹಚ್ಚಕ್ಕೆ ಬಿಡಲ್ಲ, ಇವ್ರು ಪಟಾಕಿ ಹೊಡಿಯೋದೇ ಆಗುತ್ತೆ. ನಂಗಂತೂ ಪಟಾಕಿ ಅಂದ್ರೆ ಸಿಕ್ಕಾಪಟ್ಟೆ ಭಯ, ಮಕ್ಳಿಗೂ ಭಯ ಆಗ್ತದೆ. ನೋಡಿ ಮಕ್ಳು ಪಾಪ ನೆಮ್ಮದಿಲ್ವೇ, ದೀಪನೂ ಹಚ್ಚತಾ ಇಲ್ಲ, ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಆದ್ರೆ ಅಷ್ಟರ ಮಟ್ಟಿಗೆ ಪಟಾಕಿ ಹೊಡಿತಾ ಇದಾರೆ ಇವ್ರುಗಳೆಲ್ಲ ಸೇರಿ. ಏಯ್ ನೋಡಿ ನಮ್ಮ ಚುಪ್ಪಿನ, ಅದು ಹೊಡಿಯೋಕ್ಕಿಂತ ಮುಂಚೆ ಹೆಂಗೆ ಓಡ್ತಾನೆ, ಆದರೂ ಪಟಾಕಿ ಹೊಡಿಬೇಕು. ಹೊಡ್ದೆ ಹೊಡ್ದೆ ಹೊಡ್ದೆ. ಇದು ನೋಡಿ ಮನೆ ಒಳಗೆ ಹತ್ತಿರ ಅಂತ ದೀಪಗಳು, ಅಂದರೆ ನನ್ನ ಮಗಳು ಶಾಪಿಂಗ್ ಮಾಡ್ಕೊ ಬಂದಿದ್ದು ಪುಟ್ಟ ಪುಟ್ಟು ದೀಪಗಳಿದ್ವಲ್ಲ, ಆ ದೀಪಗಳನ್ನ ಒಳಗಡೆ ಇಟ್ಟಿದ್ದೀನಿ. ಎಲ್ಲ ಸ್ಟೆಪ್ಸಿಗೂ ಒಂದೊಂದು ಹಾಗೆ ತುಂಬ ಸಿಂಪಲಾಗಿ, ಹಾಗೆ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತಲ್ವ, ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ ಬರೀ ದೀಪದ ಬೆಳಕು ಮಾತ್ರ ಕಾಣಿಸ್ತಾ ಇರುತ್ತೆ. ನೋಡಿ ಈ ವರ್ಷದ ಪಟಾಕಿ ಎಲ್ಲ ಹೊಡೆದಿದ್ದಾಯಿತು, ಇನ್ನು ದಪ್ಪ ತಪ್ಪು ಅಟಂಬಂಬೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಗೆ ಇಟ್ಕೊಂಡಿರ್ತೀವಿ. ಯಾಕಂದರೆ ಒಂದು ಇದಾಗಿ ಒಂದು 11 ದಿನಕ್ಕೇನು ಮಕ್ಳ ಹಬ್ಬ ಅಂತ ಒಂದು ಬರುತ್ತೆ, ಆವಾಗೊಂದು ಪುಟ್ಟದಾಗಿ ಹೀಗೆ ಅಂದರೆ ತಿಪ್ಪಮ್ಮಂಗೆ ಹೋಗಿ ಪೂಜೆ ಮಾಡಿ ಪಟಾಕಿ ಹೊಡೆಯೋದು ಅಂತ ಇರುತ್ತಲ್ಲ, ಅಲ್ಲೊಂದು ಹೊಡೆದ್ಬಿಟ್ಟು ಅಂತೂ ಇಟ್ಕೊಂಡಿರ್ತಾರೆ. ಈ ವರ್ಷ ಎಲ್ಲ ಅಟಂಬಾಂಬು ಚಿಕ್ಕ ಚಿಕ್ಕದು ಇಟ್ಕೊಂಡಿರ್ತಾರೆ. ನಮ್ಮ ಸೈಡ್ ಆನೆ ಕಾಟ ಅಲ್ವಾ, ಅದು ಬೇರೆ. ಈಗ ಭತ್ತ ಎಲ್ಲ ಬಿಡೋ ಟೈಮ್ ಅಲ್ವಾ, ಹೀಗಾಗಿ ಹಾಗಾಗಿ ಬಂದು ಆನೆ ಬಂದು ಎಲ್ಲರೂ ಹಾಳು ಮಾಡಿಬಿಡುತ್ತೆ. ಅಂಥ ಟೈಮಲ್ಲಿ ಪಟಾಕಿ ಹೊಡಿಯೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಎತ್ತಿ ಇಟ್ಕೊಂಡಿರ್ತೀವಿ. ಪಲಾವು, ಸೌತೆಕಾಯಿ ಮತ್ತು ಬಜ್ಜಿ ಈಗಿನ ರಾತ್ರಿ ಊಟಕ್ಕೆ. ತಾ ನನಗೆ ಇಷ್ಟ ಅಂತ ನಮ್ಮಮ್ಮ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಪಲಾವ್ ಮಾಡಿದ್ದಾರೆ. ಓಕೆ ಇವತ್ತಿಗೆ ಈ ದೀಪಾವಳಿ ಹಬ್ಬದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.